ಬಿಗ್ ಬಾಸ್ ಕನ್ನಡ ಸೀಸನ್ 5 ಆಲ್ರೆಡಿ 59 ಡೇಸ್ ಕಂಪ್ಲೀಟ್ ಮಾಡ್ತು. ಅರ್ಧಕ್ಕೆ ಆಟ ಆದ್ಮೇಲೆ ಬಿಗ್ ಬಾಸ್ ಮನೇಲಿ ಅಡ್ಗೆ ಮನೆ ವಸ್ತು ಸರಿ ಇಲ್ವಾ ಅನ್ನೋ ಒಂದು ಡೌಟ್ ಹುಟ್ಕೊಂಡಿದೆ. ಅದಕ್ಕೆ ಕಾರಣ ಏನ್ ಗೊತ್ತಾ, ಅಡ್ಗೆ ಮನೆ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದವರೇನೆ ಎಲಿಮಿನೇಟ್ ಆಗಿರೋದು. ಹೀಗಾಗಿ ಒಂದು ಹೊಸ ಲೆಕ್ಕಾಚಾರ ಶುರುವಾಗಿದೆ, ಅದು ಕೃಷಿತಾ ಪಾಂಡ ಮತ್ತೆ ಅನುಪಮ ಗೌಡ ಕಡೆಯಿಂದ. ಹಂಗ್ ನೋಡಕ್ ಹೋದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 5 ಕಾರ್ಯಕ್ರಮದಲ್ಲಿ ಜಾಸ್ತಿ ಕಿರಿಕು ಗಲಾಟೆ ಆಗ್ತಾ ಇರೋದೇ ಅಡ್ಗೆ ಊಟ ತಿಂಡಿ ವಿಷಯಕ್ಕೆ. ಹೀಗಾಗಿ ಅಡ್ಗೆ ಮಾಡ್ತಾ ಇರೋರೇ ಎಲ್ರಿಗೂ ಟಾರ್ಗೆಟ್ ಆಗ್ಬಿಟ್ಟಿದ್ದಾರಾ? ಇನ್ನು ಇದಕ್ಕೆ ಕೋಇನ್ಸಿಡೆನ್ಸ್ ಏನಪ್ಪಾ ಅಂದ್ರೆ, ಪಾಪ ಅಡ್ಗೆ ಮನೆ ಡಿಪಾರ್ಟ್ಮೆಂಟ್ ನಲ್ಲಿ ಇರೋರೇನೆ ಎಲಿಮಿನೇಟ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಇದು ವಾಸ್ತು ದೋಷನ? ನಂಗಂತೂ ಗೊತ್ತಿಲ್ಲ. ಆದ್ರೆ ಅದಕ್ಕೆ ಒಂದು ಸಪೋರ್ಟ್ ಆಗುವಂತಹ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಇಲ್ಲಿವರೆಗೂ 6 ಜನ ಅಂದ್ರೆ ಸುಮಾ ರಾಜ್ಕುಮಾರ್, ಮೇಘ, ದಯಾಳ್ ಪದ್ಮನಾಭನ್, ತೇಜಸ್ವಿನಿ, ಸಿಹಿ ಕಹಿ ಚಂದ್ರು ಮತ್ತೆ ಆಶಿತಾ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ್ರು. ಆಶ್ಚರ್ಯ ಏನಪ್ಪಾ ಅಂದ್ರೆ ಈ 6 ಜನರ ಪೈಕಿ ಮೇಘ ಒಬ್ಬರನ್ನ ಬಿಟ್ಟು ಇನ್ನೆಲ್ಲರೂ ಅಡ್ಗೆ ಡಿಪಾರ್ಟ್ಮೆಂಟ್ ನಲ್ಲೇ ಇದ್ರು. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 5 ಕಾರ್ಯಕ್ರಮದಲ್ಲಿ ಘಟಾನುಘಟಿ ಸ್ಪರ್ಧಿಗಳು ಅಂದ್ರೆ ಅದು ಸಿಹಿ ಕಹಿ ಚಂದ್ರು ಮತ್ತೆ ದಯಾಳ್ ಪದ್ಮನಾಭನ್. ಇವರಿಬ್ರೇ ಅಡುಗೆ ಮನೆಯ ಕಂಪ್ಲೀಟ್ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ರು. ಆಶ್ಚರ್ಯ ಅಂದ್ರೆ ಇವರಿಬ್ರು ಅರ್ಧ ಆಟ ಮುಗಿಸೋ ಮುಂಚೆನೆ ಎಲಿಮಿನೇಟ್ ಆಗ್ಬಿಟ್ರು. ಇನ್ನು ಯಾವಾಗ್ಲೂ ಗಲಾಟೆ ಆಗ್ತಾ ಇದ್ದಿದ್ದು ತಿನ್ನೋ ವಿಷಯಕ್ಕೆ. ಒಂದ್ ಲೋಟ ಹಾಲು, ಬಿಸ್ಕೆಟ್ ಪ್ಯಾಕೆಟ್, ಐಸ್ ಕ್ರೀಮು, ಚಾಕ್ಲೇಟ್ಸು ಸೇರಿದಂತೆ ತಿನ್ನೋ ವಿಚಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆ ರದ್ದ ಅಂತ ನಡೆದು ಹೋಗ್ತಾ ಇತ್ತು. ಇನ್ನು ಸ್ವತಃ ಕೃಷಿತಾ ಪಾಂಡ ಅವರು ಹೇಳ್ತಾರೆ, ಅಡ್ಗೆ ಮನೆಯಲ್ಲಿ ಇದ್ದವರೇನೆ ಹೊರಗ್ ಹೋಗ್ತಾ ಇದ್ದಾರೆ ಅಂತ. ಹಾಗೆ ಅಡ್ಗೆ ಮನೆಯಲ್ಲಿ ಇದ್ದವ್ರಿಗೆ ಟೈಮೇ ಸಿಗ್ತಾ ಇಲ್ಲ, ಬೇರೆಯವ್ರಿಗೆ ತುಂಬಾನೇ ಟೈಮ್ ಸಿಗ್ತಾ ಇದೆ ಅಂತ ಕೂಡ ಅನುಪಮ ಗೌಡ ಹೇಳ್ತಾರೆ. ಇನ್ನು ಅನುಪಮ ಅವರ ಒಪಿನಿಯನ್ ಏನ್ ಗೊತ್ತಾ, ಚಂದನ್ ಶೆಟ್ಟಿ ಅವರು ತಮ್ಮ ಮ್ಯೂಸಿಕ್ ಇಂದಾನೇ ಜಾಸ್ತಿ ಫ್ಯಾನ್ಸ್ ಅನ್ನ ಪಡೀತಾ ಇದ್ದಾರೆ. ನಿವೇದಿತಾ ಡ್ಯಾನ್ಸ್ ಮಾಡ್ತಾ ಕ್ಯಾಮೆರಾ ಕಣ್ಗಳಲ್ಲಿ ಸೆರೆ ಆಗ್ತಾ ಇದ್ದಾರೆ. ಇನ್ನು ಜಯ ಶ್ರೀನಿವಾಸನ್ ಇಷ್ಟು ವಾರ ಉಳ್ಕೊಳ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅಂತ ಕೃಷಿ ಹೇಳಿದ್ರೆ, ದಿವಾಕರ್ ಉಳ್ಕೊಂಡಿರೋದಕ್ಕೆ ಕಾರಣ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅನುಪಮ ಗೌಡ. ಸೊ ಅಡ್ಗೆ ಮನೆಯಲ್ಲಿರೋರು ಮಾತ್ರ ಹೊರಗಡೆ ಹೋಗ್ತಾ ಇರೋದು ಅನ್ನೋ ಒಂದು ಕೋಇನ್ಸಿಡೆನ್ಸ್ ಆಗಿರೋದ್ರಿಂದ ಇದೀಗ ಮನೆಯಲ್ಲಿರೋರೆಲ್ಲ ಯಾರ್ಯಾರು ಅಡ್ಗೆ ಡಿಪಾರ್ಟ್ಮೆಂಟ್ ನಲ್ಲಿ ಇಲ್ಲ ಅವ್ರದ್ದೆಲ್ಲ ಒಂದು ಹೊಸ ಲೆಕ್ಕಾಚಾರ ತಲೆಯಲ್ಲಿ ಹುಟ್ಕೊಂಡಿದೆ. ಸೊ ಈ ವಾರ ಸ್ಪರ್ಧಿಗಳ ಲೆಕ್ಕಾಚಾರ ಉಲ್ಟಾ ಆಗತ್ತಾ? ಅಡ್ಗೆ ಡಿಪಾರ್ಟ್ಮೆಂಟ್ ನಲ್ಲಿ ಇಲ್ದೆ ಇರೋರು ಬೇರೆ ಯಾರಾದ್ರೂ ಸ್ಪರ್ಧಿಗಳು ಔಟ್ ಆಗ್ತಾರಾ? ಕಾದ್ ನೋಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ, ಫಿಲ್ಮಿ ಬೀಟ್. ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಬೀಟಲ್ಲೇ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.